ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಲ್ಲಿ ಅನಂತ ಕೋಟಿ ವಂದನೆಗಳು ದಾರಿದೀಪ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಹೆಮ್ಮೆಯ ಮತ್ತು ವಿಶೇಷ ಕಾರ್ಯಕ್ರಮ ನೋಡಲು ಆಗಮಿಸಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ತಾ ಯುಗಾದಿಯ ವಿಶೇಷ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ಮೊಟ್ಟ ಮೊದಲನೆಯ ಬಾರಿಗೆ ಈ ಕಾರ್ಯಕ್ರಮ ಆರಂಭ ಮಾಡೋದಕ್ಕಿಂತ ಮುಂಚೆ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಮುಂಗಡವಾಗಿ ಜೀತ್ ಮೀಡಿಯಾ ವಾಹಿನಿ ಕಡೆಯಿಂದ ಸಿಬ್ಬಂದಿಗಳ ಪರವಾಗಿ ನಮ್ಮೆಲ್ಲರ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಬರುವ ಕ್ರೋಧಿನಾಮ ಸಂವತ್ಸರ ಯುಗಾದಿ ನಿಮ್ಮೆಲ್ಲರ ಬಾಳಿನಲ್ಲಿ ಬೆಳಕು ನಗು ಸಿಹಿ ಸಂಪತ್ತು ಉತ್ಸಾಹ ಧನಕನಕ ಐಶ್ವರ್ಯ ಎಲ್ಲವನ್ನ ಹೊತ್ತು ತರಲಿ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಕೊಟ್ಟು ಪೂರ್ತಿಯಾಗಿ ನೋಡೋದಕ್ಕೆ ಮರೆಯಬೇಡಿ ಯಾಕೆಂದ್ರೆ ನಾನೊಂದು ಅತ್ಯಂತ ಪುರಾತನ ರಹಸ್ಯವನ್ನ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ ಅದೇನಪ್ಪ ಅಂದ್ರೆ ಯುಗಾದಿ ಹಬ್ಬದ ದಿನ ಈ ಬರುವ ಏಪ್ರಿಲ್ ಒಂಬತ್ತನೇ ತಾರೀಕಿಗೆ ಯುಗಾದಿ ಹಬ್ಬ ಇದೆ ನಮ್ಮೆಲ್ಲರ ಹೊಸ ವರ್ಷ ಹೆಮ್ಮೆಯ ಹೊಸ ವರ್ಷ ಆ ದಿನ ಈ ಪಕ್ಷಿಯನ್ನ ನೋಡಿದ್ದೇ ಆದ್ರೆ ಆ ವರ್ಷ ಪೂರ್ತಿ ನಮಗೆ ಭಲೆ ಅದೃಷ್ಟವೋ ಅದೃಷ್ಟ ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗ್ತಾ ಹೋಗುತ್ತೆ ಹಾಗಂತ ಕಷ್ಟಪಟ್ಟು ದುಡಿಯೋದನ್ನ ಮರೆಯೋದ್ ಬೇಡ ಮೇಲ್ನೋಟಕ್ಕೆ ಸರಳ ಸುಲಭ ಅನಿಸಿದ್ರು ಕೂಡ ನಮ್ಮ ವಾಹಿನಿಯಲ್ಲಿ ಬರುವಂತಹ ರೆಮಿಡಿಗಳನ್ನ ಮಾಡಿಕೊಂಡು ಜೀವನದಲ್ಲಿ ಗೆಲ್ಲೋದನ್ನ ನಿಲ್ಲಿಸೋದ್ ಬೇಡ ಬನ್ನಿ ಹಾಗಾದ್ರೆ ತಡ ಮಾಡದೆ ಆ ಯುಗಾದಿ ದಿವಸ ಯಾವ ಪಕ್ಷಿಯನ್ನ ನೋಡಿದರೆ ಅದರ ಮುಖವನ್ನ ನೋಡಿದರೆ ನಿಮಗೆ ವರ್ಷ ಪೂರ್ತಿ ಅದೃಷ್ಟ ಅನ್ನೋದನ್ನ ತೋರಿಸ್ತೀನಿ ಅದನ್ನ ನೋಡಿದ್ದೇ ಆದ್ರೆ ವಿಶೇಷವಾಗಿ ವೀಕ್ಷಕರ ಇನ್ನೊಂದು ರಹಸ್ಯ ಏನಪ್ಪಾ ಅಂತಂದ್ರೆ ಬೇರೆ ದಿವಸ ಆ ಹಕ್ಕಿ ಕಾಣಿಸ್ಕೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಾನು ಪರ್ಸನಲ್ ಆಗಿ ಅಬ್ಸರ್ವ್ ಮಾಡಿದ ಪ್ರಕಾರ ಯುಗಾದಿ ದಿವಸ ಅದು ಕಡ್ಡಾಯವಾಗಿ ಕಾಣಿಸ್ಕೊಳ್ಳುತ್ತೆ ಮರಿಬೇಡಿ ನೋಡೋದಕ್ಕೆ ಅದು ಪ್ರಕೃತಿಯ ವಿಚಿತ್ರ ಭಗವಂತನ ಆಶೀರ್ವಾದ ಆ ದಿವಸ ಭಗವಂತನೇ ಒಂದು ಆಶೀರ್ವಾದ ಮಾಡಿ ಕಳಿಸಿರ್ತಾನೆ ಅಂತ ನನ್ಗನ್ಸುತ್ತೆ ಯಾಕೆಂದ್ರೆ ಅದರ ದರ್ಶನ ಮಾಡಿದ್ರೆ ವರ್ಷ ಪೂರ್ತಿ ನೆಮ್ಮದಿ ವರ್ಷ ಪೂರ್ತಿ ಹಣಕಾಸಿಗೆ ಕೊರತೆ ಇರೋದಿಲ್ಲ ಕೈ ಹಾಕಿದ ಕೆಲಸಲ್ಲಿ ಯಶಸ್ ಸಿಕ್ ಸಿಕ್ಕೇ ಸಿಗತ್ತೆ ಚಿಂತೆ ಬೇಡ ಅಕಸ್ಮಾತ್ ನಿಮಗೆ ಆ ಯುಗಾದಿ ದಿನ ಆ ಪಕ್ಷಿಯನ್ನ ನೋಡ್ಲಿಕ್ಕೆ ಆಗದೆ ಹೋದ್ರೂ ಕೂಡ ನಾನಿವತ್ತು ಈ ವಿಡಿಯೋದಲ್ಲಿ ಲೈವ್ ಆಗಿ ಆ ಪಕ್ಷಿಯ ಫೋಟೋವನ್ನ ತೋರಿಸ್ತೀನಿ ಎಟ್ ಲೀಸ್ಟ್ ನಿಮ್ಗೆ ಸಿಕ್ಕಿದ್ರೆ ನೀವು ಪ್ರಯತ್ನ ಮಾಡಿ ನೋಡಿ ಮನೆ ಅಕ್ಕ ಪಕ್ಕ ಒಂದ್ ಸ್ವಲ್ಪ ನೀವು ಹೊರಗಡೆ ಓಡಾಡ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿರ್ತೀರಾ ಆ ಆ ದಿನ ಎಲ್ಲಾದ್ರೂ ಹೊರಗಡೆ ಹೋದಾಗ ಸಿಕ್ಕಿದ್ರೆ ಒಳ್ಳೇದೆ ಅಕಸ್ಮಾತ್ ಸಿಗದೆ ಹೋದ್ರೆ ನಾನು ವಿಡಿಯೋದಲ್ಲಿ ಏನ್ ತೋರಿಸಿರ್ತೀನಲ್ಲ ಆ ಹಕ್ಕಿಯ ಫೋಟೋ ಇನ್ನೊಂದ್ಸಲ ನೀವು ಈ ವಿಡಿಯೋವನ್ನ ಅವತ್ತಿನ ದಿವಸ ನೋಡಿ ರಿವೈಂಡ್ ಮಾಡ್ಕೊಂಡು ಆ ಹಕ್ಕಿಯ ಫೋಟೋ ನೋಡ್ಬಿಟ್ಟು ಒಂದ್ಸಲ ಕೈ ಮುಗಿದ್ಬಿಟ್ಟು ಈ ವರ್ಷ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಬಿಡಿ ಎರಡು ಆಪ್ಷನ್ ಇದೆ ನೀವು ಹೊರಗಡೆ ಹೋದಾಗ್ಲು ಕೂಡ ನೋಡ್ಕೋಬಹುದು ಸಿಗ್ಲಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಇನ್ನೊಂದ್ಸಲ ತೋರಿಸಿರೋದನ್ನ ನೋಡ್ಕೊಂಡ್ಬಿಡಿ ಅದನ್ನ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಆ ಹಕ್ಕಿಗೆ ಅಂದ್ರೆ ಇದನ್ನ ಫಸ್ಟ್ ನೋಡ್ಬಿಡಿ ಆಮೇಲೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ನೋಡ್ಬೋದು ವೀಕ್ಷಕರೇ ಇದೇ ಆ ಹಕ್ಕಿ ಈ ಹಕ್ಕಿಯ ಒಂದು ದರ್ಶನ ಯುಗಾದಿಯ ದಿವಸ ಈ ಹಕ್ಕಿಯ ದರ್ಶನ ಭಾಗ್ಯ ಸಿಕ್ಕಿದ್ದೇ ಆದಲ್ಲಿ ಆ ವರ್ಷ ಪೂರ್ತಿ ನಿಮಗೆ ಅದೃಷ್ಟ ಅನ್ನೋದು ಬಹಳ ಕೈ ಹಿಡಿಯುತ್ತೆ ಅಂತ ಹೇಳ್ತಾರೆ ಈ ಹಕ್ಕಿಗೆ ವೀಕ್ಷಕರೇ ರತ್ನ ಪಕ್ಷಿ ಅಂತ ಹೇಳ್ತಾರೆ ಆಮೇಲೆ ಕೆಂಬೂತ ಅಂತನೂ ಕೂಡ ಕರೀತಾರೆ ಮತ್ತೆ ಇದಕ್ಕೆ ಅಹ್ ಉತ್ತರ ಕರ್ನಾಟಕದ ಕಡೆ ಎಲ್ಲ ಸಾಂಬಾರ್ ಕಾಗೆ ಅಂತ ಕರೀತಾರೆ ಮತ್ತು ಭಾರದ್ವಾಜ ಹಕ್ಕಿ ಅಂತ ಕೂಡ ಈ ಒಂದು ಹಕ್ಕಿಯನ್ನ ಕರೀತಾರೆ ವೀಕ್ಷಕರೇ ಸಂಕ್ರಾಂತಿಯ ಸಮಯದಲ್ಲಿ ಆ ಮೈಸೂರು ಪ್ರಾಂತ್ಯದ ಕಡೆ ಇದನ್ನ ನೋಡಿದರೆ ನೋಡಿದ್ರೆ ಶುಭ ಅಂತಾನು ಅವ್ರು ನಂಬ್ತಾರೆ ಅದೇ ರೀತಿ ಉತ್ತರ ಕರ್ನಾಟಕದ ಕಡೆಗೆ ಯುಗಾದಿಯ ದಿವಸ ಇದನ್ನ ನೋಡಿದ್ರೆ ಬಹಳ ಶುಭ ಬೆಳಗ್ಗೆ ಎದ್ದು ಸ್ನಾನ ಪೂಜಾದಿಗಳನ್ನ ಮಾಡಿಕೊಂಡು ಈ ಹಕ್ಕಿಯ ಒಂದು ವೀಕ್ಷಣೆ ಮಾಡೋದಕ್ಕೆ ಏ ನಾವು ಈ ಈ ಸಲ ಯುಗಾದಿ ಬಂತು ಸಾಂಬಾರ್ಕಾಗಿ ದರ್ಶನ ಮಾಡಲೇಬೇಕು ಎನ್ನುವಂತಹ ಒಂದು ಸಂಪ್ರದಾಯನೂ ಕೂಡ ಇದೆ ಅದೇ ರೀತಿ ಇದು ಕೋಗಿಲೆಯ ಜಾತಿಗೆ ಸೇರಿದಂತಹ ಒಂದು ಪ್ರಭೇದಕ್ಕೆ ಸೇರಿದಂತಹ ಒಂದು ಪಕ್ಷಿ ಇದರ ದರ್ಶನ ತುಂಬಾ ಶುಭವಾದಂತಹ ಹಕ್ಕಿ ವೀಕ್ಷಕರೇ ಬೇರೆ ದಿವಸ ಇದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಯುಗಾದಿಯ ದಿನ ಮಾತ್ರ ಇದು ಕಡ್ಡಾಯವಾಗಿ ಅಲ್ಲಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ದಯಮಾಡಿ ದೈವಿ ಸ್ವರೂಪ ಹಕ್ಕಿ ಅಂತ ಹೇಳ್ತಾರೆ ನೋಡಿ ಇದರ ಕಣ್ಣನ್ನ ನೋಡಿ ಎಷ್ಟು ವಿಶೇಷವಾದಂತಹ ಕಣ್ಣು ನೋಡಿ ನಾನು ತೋರಿಸ್ತಾ ಇದ್ದೀನಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬಾ ವಿಶೇಷವಾದದ್ದು ತುಂಬಾ ವಿಶೇಷವಾದದ್ದು ಏನೋ ಒಂದು ದೈವಿ ಶಕ್ತಿ ದೈವಿ ಸ್ವರೂಪವನ್ನ ಹೊಂದಿರುವಂತದ್ದು ನಾನು ಕೂಡ ಸುಮಾರು ಸಲ ಯುಗಾದಿಯ ದಿನ ಯಾವ ವರ್ಷ ನಮಗೆ ಯುಗಾದಿಯ ದಿನ ಈ ಹಕ್ಕಿಯ ದರ್ಶನ ಆಗಿರುತ್ತೆ ಆ ವರ್ಷ ಪೂರ್ತಿ ಎಲ್ಲ ಒಳ್ಳೆಯದೇ ಆಗುವಂತ ಘಟನೆಗಳು ನಡೆದಿವೆ ಇದನ್ನ ನೀವು ಇದನ್ನ ಈ ಸಲ ಪರೀಕ್ಷೆ ಮಾಡಿ ನೋಡಿ ಇದನ್ನ ಖಚಿತಪಡಿಸ್ಕೊಳ್ಳಿ ಈ ಹಕ್ಕಿಯ ದರ್ಶನ ಯುಗಾದಿಯ ದಿನ ಆಗಿದ್ದೇ ಆದಲ್ಲಿ ವೀಕ್ಷಕರೇ ಆ ವರ್ಷ ಪೂರ್ತಿ ತುಂಬಾ ಚೆನ್ನಾಗಿರುತ್ತೆ ನೀವು ಹಾಕಿದಂತ ಕೆಲಸಗಳೆಲ್ಲ ಕೈ ಹಾಕಿರ್ತೀರಿ ಎಲ್ಲಾ ಸಕ್ಸಸ್ಫುಲ್ ಆಗಿರುತ್ತೆ ನಿಮಗೆ ಅದ್ಭುತವಾದಂತ ಯಶಸ್ಸು ಸಿಗುತ್ತೆ ಹಣಕಾಸಿನ ನೆಮ್ಮದಿ ಆಮೇಲೆ ಮದುವೆ ಕುಟುಂಬದಲ್ಲಿ ಒಂದು ಶುಭ ಕಾರ್ಯಗಳು ನಡೆಯುತ್ತವೆ ಮಕ್ಕಳುಗಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಸಾಧಿಸ್ತಾರೆ ವ್ಯಾಪಾರದಲ್ಲಿ ಪ್ರಗತಿ ಆಗುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ರತ್ನ ಪಕ್ಷಿ ಅಂತ ಹೇಳ್ತಾರೆ ನೋಡಿ ಕಣ್ಣೇ ಇದ್ರದು ರತ್ನದ ತರ ಇರೋದ್ರಿಂದ ಅಂದ್ರೆ ನೋಡಿ ಎಷ್ಟು ವಿಶೇಷವಾಗಿದೆ ಈ ಹಕ್ಕಿ ಸೊ ಈ ಹಕ್ಕಿಯ ದರ್ಶನ ಆದ್ರೆ ಅದ್ಭುತವಾದಂತಹ ಒಂದು ಅಭಿವೃದ್ಧಿ ಆಗತ್ತೆ ನಿಮಗೆ ಅಕಸ್ಮಾತ್ ಆ ದಿನ ಏನಾದ್ರೂ ಈ ಹಕ್ಕಿಯ ದರ್ಶನ ಆಯ್ತು ಹೊರಗಡೆ ಸರಿ ಆಗ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ ಈಗ ನಾನು ತೋರಿಸಿರ್ತೀನಿ ಇದರ ಸ್ಕ್ರೀನ್ ಶಾಟ್ ತೆಗೆದಿಟ್ಕೋಬಹುದು ಅಥವಾ ಇನ್ನೊಮ್ಮೆ ಈ ವಿಡಿಯೋ ರಿವೈಂಡ್ ಮಾಡ್ಕೊಂಡು ಕೂಡ ನೀವು ಇದರ ದರ್ಶನವನ್ನ ಪಡೆದು ಒಂದ್ಸಲ ಕೈ ಮುಗಿದು ಈ ವರ್ಷ ಎಲ್ಲ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಬಿಡಿ ಎಲ್ಲವೂ ಒಳ್ಳೇದಾಗುತ್ತೆ ಇದು ಶುಭದ ಸಂಕೇತ ಒಂದು ವಿಜಯದ ಸಂಕೇತ ಒಂದು ದೇವರ ಆಶೀರ್ವಾದ ಇರುವಂತಹ ಪಕ್ಷಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ವೀಕ್ಷಕರೇ ನೋಡ್ಕೊಳ್ಳಿ ಈ ಪಕ್ಷಿಯನ್ನ ಅದ್ಭುತವಾದಂತ ಒಂದು ಶುಭ ತರುತ್ತೆ ವೀಕ್ಷಕರೇ ಈ ಒಂದು ಅದ್ಭುತವಾದಂತಹ ರಹಸ್ಯ ವಿಷಯವನ್ನ ಹೇಳ್ಕೊಟ್ಟಿದ್ದೀನಿ ಇದು ತಲತಾಂತರದಿಂದ ನಡೆದುಕೊಂಡು ಬಂದಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ರು ಯುಗಾದಿ ದಿವಸ ಈ ರತ್ನ ಪಕ್ಷಿ ಈ ಸಾಂಬರ್ಗಾಗಿ ಅಂತ ಏನ್ ಹೇಳ್ತಾರೆ ಇದರ ದರ್ಶನ ಮಾಡಿದ್ರೆ ಆ ವರ್ಷ ಪೂರ್ತಿ ಒಳ್ಳೇದಾಗತ್ತೆ ಅಂತ ಹೇಳಿ ಮಾಡಿ ನಿಮಗೂ ಒಳ್ಳೇದಾಗ್ಲಿ ಇದರ ದರ್ಶನ ಭಾಗ್ಯದಿಂದ ಭಗವಂತನ ಆಶೀರ್ವಾದದಿಂದ ಕ್ರೋಧಿ ನಾಮ ಸಂವತ್ಸರದಲ್ಲಿ ನಿಮ್ಮ ಎಲ್ಲಾ ಕೆಲಸಗಳು ಸಕ್ಸಸ್ ಆಗ್ಲಿ ಎಲ್ಲಾ ಕೆಲಸಗಳು ಕೈಗೂಡ್ಲಿ ಸೈಟ್ ತಗೊಳ್ಳಿ ಮನೆ ಕಟ್ಟುವಂತಹ ಕೆಲಸ ಮಾಡ್ಕೊಳ್ಳಿ ಸಂತಾನ ಭಾಗ್ಯ ಆಗ್ಲಿ ಮನೆಗೆ ಹಣದ ಹರಿವು ಆಗ್ಲಿ ಸ್ಥಿರವಾಗಿ ನಿಲ್ಲಿ ಅಂತ ಹೇಳಿ ಭಗವಂತನಲ್ಲಿ ನಿಮ್ಮ ಪರವಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ವಾಹಿನಿಯನ್ನ ಜೀತ್ ಮೀಡಿಯಾ ವಾಹಿನಿಯವರು ಆರಂಭ ಮಾಡಿದ್ದಾರೆ ಎಲ್ಲಿ ಬರುತ್ತೆ ಗುರುಗಳೇ ಅಂತ ಕೇಳ್ತೀರಾ ಅದು ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಚಾನಲ್ ಸೆಗ್ಮೆಂಟ್ ಅಲ್ಲಿ ಒಂದು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಇದೆ ಅಲ್ಲಿ ಅವರು ಅದ್ಭುತವಾಗಿ ಅಡುಗೆಗಳನ್ನು ಮಾಡ್ತಾರೆ ಯಾವುದೇ ರೀತಿ ಅಜಿನೋಮೋಟೋ ಆಗಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಅದನ್ನು ಬಳಸದೆ ರುಚಿ ಶುಚಿಯಾಗಿ ಮಾಡ್ತಾರೆ ಅದನ್ನ ಅಡಿಗೆಯನ್ನು ನೋಡಿ ಕಾರ್ಯಕ್ರಮ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ನಿಮ್ಮ ಒಂದು ಟೇಸ್ಟ್ ಅನ್ನ ನೋಡ್ಬಿಟ್ಟು ಆ ಒಂದು ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಎಲ್ಲರೂ ಕೂಡ ಆರೋಗ್ಯದಿಂದ ಇರಬೇಕು ಅನ್ನೋದು ನಮ್ಮ ಉದ್ದೇಶ ಅದೇ ರೀತಿ ನೀವು ನಮ್ಮೊಟ್ಟಿಗೆ ಮಾತಾಡಬೇಕು ಅಂದ್ರೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಮಾಡಿ ನಮ್ಮ ಕಚೇರಿಯಿಂದ ಕರೆ ಬರುತ್ತೆ ಇದು ಪೇಡ್ ಕನ್ಸಲ್ಟೇಷನ್ ಆಗಿರುತ್ತೆ ನಮ್ಮ ಜೊತೆಗೆ ಮಾತಾಡಬಹುದು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ನಿಮ್ ನೀವು ನಮ್ಮ ಜೊತೆಗೆ ಮಾತಾಡಬಹುದು ನಿಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮುಂಚಿತವಾಗಿ ಈ ಅಕ್ಕಿಯ ಒಂದು ದರ್ಶನ ಮತ್ತೆ ಪುನಃ ಮಾಡಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೋಬಹುದು ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ತಪ್ಪದೆ ಹಾಜರಾಗ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಮತ್ತೆ ನಾಳೆ ಏಳು ಮೂವತ್ತ ಏಳು ಮೂವತ್ತಕ್ಕೆ ಬೆಳಗ್ಗೆ ವೀಕ್ಷಕರೇ ರಾಶಿಯ ಒಂದು ಕ್ರೋಧಿನಾಮ ಸಂವತ್ಸರ ವಿಶೇಷ ವರ್ಷ ಭವಿಷ್ಯದ ಸಂಚಿಕೆಯೊಂದಿಗೆ ಬರ್ತೀನಿ ನಮಸ್ಕಾರ